29/2/2024 ಎಲ್ಲ ರಾಷ್ಟ್ರೀಯ ಸಂಘಟನೆಗಳು ಒಟ್ಟಾಗಿ ಎಲ್ಲ ರಾಜ್ಯದ ರಾಷ್ಟ್ರೀಯ ಸಂಘಟನೆಗಳು ಕಟ್ಟಡ ಕಾರ್ಮಿಕರ ಎಲ್ಲ ರಾಜ್ಯದ ಭಾರತದ ಎಲ್ಲ ರಾಜ್ಯದ ಒಕ್ಕೂಟ ಒಂದು ತೀರ್ಮಾನ ಮಾಡಿದೆ ಫೆಬ್ರವರಿ 29 ಕಟ್ಟಡ ಕಾರ್ಮಿಕರ ದಿನವನ್ನಾಗಿ ಘೋಷಣೆ ಮಾಡಿದೆ. ಫೆಬ್ರವರಿ 29 ಕಟ್ಟಡ ಕಾರ್ಮಿಕರ ದಿನಾಚರಣೆ ಎಂದು ಘೋಷಣೆ ಮಾಡಿದೆ. ಅದರಂತೆ ಹಲವಾರು ಸೌಲಭ್ಯಗಳನ್ನು ಕಡಿತ ಮಾಡಿದ್ದಾರೆ. ಶೈಕ್ಷಣಿಕ ಧನ ಸಹಾಯವನ್ನು ವಿಶೇಷವಾಗಿ ಕಟ್ಟಡ ಕಾರ್ಮಿಕರ ಮಕ್ಕಳು ವಿದ್ಯಾವಂತರಾಗಿ ಜ್ಞಾನವಂತರಾಗಿ ಬುದ್ಧಿವಂತರಾಗಿ ಶಿಕ್ಷಣದಲ್ಲಿ ವಂಚಿಸಲಾಗಬಾರದು ಅಂತ ಹಿಂದೆ ಕಾರ್ಮಿಕ ಸಂಘಟನೆಯನ್ನ ರಚಿಸಿ ಕಾರ್ಮಿಕರೊಂದಿಗೆ ಪ್ರಥಮ ಬಾರಿ ಹೋರಾಟ ಮಾಡಿರುವಂತ HK ರಾಮಚಂದ್ರಪ್ಪ ಮತ್ತು ಅವರ ಟೀಮ್, ಅವರಿಗೆ ಎನ್ ಶಿವಣ್ಣರ್ ಇರ್ಬೋದು, ಕಾಮ್ರೇಡ್ ಗಿರೀಶ್ ಅವರು ಇರ್ಬೋದು, ಹೀಗೆ ಅವರ ಟೀಮ್ ದಾವಣಗೆರೆ ಮೂಲದ ಟೀಮ್ ಹೋರಾಟ ಮಾಡಿ ಬೀದಿ ಹೋರಾಟ ಮಾಡಿ ಕಾರ್ಮಿಕ ಸಂಘಟನೆ ರಚಿಸಿ ಆ ಸಂಘಟನೆ ಮೂಲಕ ಮಂಡಳಿ ರಚನೆ ಆಗಲಿಕ್ಕೆ ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲಿ AIPUC ಪ್ರಯತ್ನ ಮಾಡಿದೆ. ಈ ಪ್ರಯತ್ನದ ಫಲದಿಂದ ಆ ಸಮಯದಲ್ಲಿ 2006 ಕಲ್ಯಾಣ ಮಂಡಳಿ ಕೇವಲ 1 ಕೋಟಿ ರೂಪಾಯಿ ಮೂಲ ನಿಧಿಯಿಂದ ಪ್ರಾರಂಭವಾದಂತಹ ಕಲ್ಯಾಣ ಮಂಡಳಿ 1.5 ವರ್ಷದ ಹಿಂದೆ ಏನು 13,500 ಕೋಟಿ ರೂಪಾಯಿ ಕಲ್ಯಾಣ ಮಂಡಳಿಯಲ್ಲಿ ನಿಧಿತ್ತು. ಆನಂತರ ಆ ಸಮಯದಲ್ಲಿ ಸಾಕಷ್ಟು ಬೇಡವಾದ ಕಿಟ್ಟುಗಳನ್ನ ವಿತರಣೆ ಮಾಡಿ ಟೆಂಡರ್ ಮಾಡಿ ಆ ನಿಧಿಯನ್ನ ಕಡಿತ ಮಾಡಿಕೊಂಡ್ರು. ಆರ್ಥಿಕ ಸಮತೋಲನದ ಕಾಪಾಡಲಿಕ್ಕೆ ಸಾಧ್ಯ ಆಗದೆ ತಿಳುವಳಿಕೆ ಜ್ಞಾನ ಕಡಿಮೆ ಇತ್ತು, ಕೀರ್ತಿ ಸಮಸ್ಯೆಗಳನ್ನ ಮಾಡಿಕೊಂಡಿತ್ತು. ತಿಳುವಳಿಕೆ ಜ್ಞಾನವಿದ್ದು ಮಾಡಿರೋದು ಅಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ತಿಳುವಳಿಕೆ ಜ್ಞಾನದ ಕಡಿಮೆ ಆಗಿ ಈ ರೀತಿ ಸಮಸ್ಯೆ ನಮ್ಮ ರಾಜ್ಯದ ಕಟ್ಟಡ ಕಾರ್ಮಿಕರು ಅನುಭವಿಸುವ ಪರಿಸ್ಥಿತಿ ಉಂಟಾಗಿದೆ. ಅಧಿಕಾರಿಗಳ ಮತ್ತು ರಾಜಕೀಯ ವ್ಯವಸ್ಥೆಯ ತಿಳುವಳಿಕೆ ಜ್ಞಾನದ ಕೊರತೆಯಿಂದ ಇಂದು ಕಟ್ಟಡ ಕಾರ್ಮಿಕ ಮಕ್ಕಳು ಬೀದಿ ಪಾಲಾಗುವ ಸಂದರ್ಭ ಎದುರಾಗಿದೆ. ಯಾಕೆಂದ್ರೆ 13,500 ಕೋಟಿ ಇರುವಂತಹ ಕಲ್ಯಾಣ ಮಂಡಳಿಯ ಮೂಲ ನಿಧಿ ಈಗ ಸನ್ಮಾನ್ಯ ಸಚಿವರು ಘೋಷಣೆಯಿಂದ ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮ ಹತ್ರ 6,500 ಕೋಟಿ ಇದೆ, ನಾವು ಶೈಕ್ಷಣಿಕ ಧನಸಹಾಯ ಈ ಹಿಂದೆ ಇದ್ದ ಹಾಗೆ ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ, 250-300 ಕೋಟಿ ನಮಗೆ ಹಣ ಬೇಕಾಗ್ತದೆ, 22-23 ಮತ್ತು 21-22 ಬಾಕಿಗಳ ಹಣ ಕೊಡಲಿಕ್ಕೆ ಮತ್ತು 22-23 ಶಿಕ್ಷಣ ಅರ್ಜಿಗೆ ಧನಸಹಾಯ ಆಗಲಿಕ್ಕೆ ನಮಗೆ 250 ಕೋಟಿ ರೂಪಾಯಿ ಬೇಕಾಗ್ತದೆ ಅಂತ ಅವ್ರು ಹೇಳ್ತಾರೆ ಕಾರ್ಮಿಕ ಸಚಿವರು ಸಂತೋಷ್ ಲಾಡು. ಆದ್ರೆ ಅವರು ಅನಾವಶ್ಯಕವಾಗಿ ಪುನಃ ಕಲ್ಯಾಣ ಮಂಡಳಿ ದುಡ್ಡನ್ನ ತೆಗೆದುಬಿಟ್ಟು ವೈದ್ಯಕೀಯ ಶಿಬಿರವನ್ನು ಮಾಡಿದ್ದಾರೆ. ಖಾಸಗಿ ಹಾಸ್ಪಿಟಲ್ ಅಲ್ಲಿ ಟೈಪ್ ಆಗಿ ವೈದ್ಯಕೀಯ ಶಿಬಿರವನ್ನು ಮಾಡಿದ್ದಾರೆ. ಈ ವೈದ್ಯಕೀಯ ಶಿಬಿರಕ್ಕೆ ಪ್ರತಿ ಜಿಲ್ಲೆಗೆ 10 ಕೋಟಿಯಂತೆ 31 ಜಿಲ್ಲೆಗೆ 310 ಕೋಟಿ ರೂಪಾಯಿ ಕಲ್ಯಾಣ ಮಂಡಳಿ ವೈದ್ಯಕೀಯ ಶಿಬಿರ ಮಾಡಿದ್ರಿ, ಅದು ಯಾವ ಪುರುಷಾರ್ಥಕ್ಕೆ ನೀವು ಇದನ್ನು ಮಾಡಿದ್ರಿ? ಇದರಿಂದ ಯಾರಿಗೆ ಪ್ರಯೋಜನ ಇದೆ? ರಾಜ್ಯ ಸರ್ಕಾರದ ಯೋಜನೆಗಳಿದೆ, ಆರೋಗ್ಯ ಯೋಜನೆಗಳಿದೆ, ಹಲವಾರು ಕೇಂದ್ರ ಸರ್ಕಾರಗಳ ಯೋಜನೆ ಇದೆ, ಸರ್ಕಾರಿ ಆಸ್ಪತ್ರೆಗಳಿದೆ, ಈ ತರ ಎಲ್ಲ ವ್ಯವಸ್ಥೆ ಇರುವಾಗ ಈ ಕಲ್ಯಾಣ ಮಂಡಳಿ ದುಡ್ಡನ್ನು ತೆಗೆದು ಈ ತಪಾಸಣೆ ಮಾಡುವ ಅನಿವಾರ್ಯ ರಾಜ್ಯ ಸರ್ಕಾರಕ್ಕೆ ಅಥವಾ ಇಲಾಖೆ ಸಚಿವರಿಗೆ ಇತ್ತ ಅನ್ನೋದು ಪ್ರಶ್ನೆ. ಈ 310 ಕೋಟಿಯ ಬದಲು 250 ಕೋಟಿಯನ್ನ ಸ್ಕಾಲರ್ಶಿಪ್ ಹಾಕಿದ್ರೆ ಆ ಮಕ್ಕಳು ಶಿಕ್ಷಣ ವಂಚಿತರಾಗದೆ ಶಿಕ್ಷಣವಂತರಾಗ್ತಿದ್ರು, 10-50 ಕೋಟಿ ಉಳಿತಿತ್ತು. 310 ಕೋಟಿಯನ್ನು ತೆಗೆದುಬಿಟ್ಟು ನೀವು ವೈದ್ಯಕೀಯ ಸೌಲಭ್ಯಕ್ಕೆ ವಿತರಣೆ ಮಾಡಿದ್ರು, ಅದು ಕೂಡ ಖಾಸಗಿ ಹಾಸ್ಪಿಟಲ್ ಅವರಿಗೆ ಕೊಟ್ಟು ತಪಾಸಣೆ ಮಾಡ್ತಿದ್ರು. ಫಲಾನುಭವಿಗೆ ಏನು ಬೆನಿಫಿಟ್ ಇದೆ? ಈ ಹಿಂದೆ BJP ಸರ್ಕಾರ ಇದ್ದಾಗಲೂ ಇದೇ ಕ್ರಮವನ್ನು ಮಾಡಿದ್ರು. ಆವಾಗ ಮಾಡಿದಂತ ಏನು ವೈದ್ಯಕೀಯ ತಪಾಸಣೆಯಿಂದ ತಪಾಸಣೆಯ ಏನು ಬುಕ್ಲೆಟ್ ಬಂದಿತ್ತು, ಹಿಂದಿನ ಸಚಿವರ ಮತ್ತು ಹಿಂದಿನ ಮುಖ್ಯಮಂತ್ರಿಗಳ ಫೋಟೋ ಸಮಿತಿಯಿಂದ ಬುಕ್ಲೆಟ್ ಬಂದಿತ್ತು. ಆವಾಗೆಲ್ಲರೂ ಒಂದು ಆಶಾವಾದಿಗಳಿದ್ರು, ಏನೋ ಮಾಡಿದ್ದಾರಲ್ಲ, ನಮ್ಮ ಕುಟುಂಬಕ್ಕೆ ಯಾರಿಗಾದ್ರೂ ಆರಾಮಿಲ್ಲ ಅಂದ್ರೆ
ಏನಾದ್ರು ಆಪರೇಷನ್ಸ್ ಇದ್ರೆ ನಾವು ದೊಡ್ಡ ಹಾಸ್ಪಿಟಲ್ ಮಾಡ್ಕೊಳ್ಬಹುದು ಅಂತ ಒಂದು ಆಶಾಭಾವನವನ್ನ ಅವ್ರು ವ್ಯಕ್ತಪಡಿಸ್ಕೊಂಡಿದ್ರು, ಇಟ್ಕೊಂಡಿದ್ರು ಮನಸ್ಸೊಳಗೆ. ಆದ್ರೆ ಏನಾಯ್ತು, ಆ ಬುಕ್ಲೆಟ್ ತಗೊಂಡೋಗಿ ಅವ್ರು ಟೈಪ್ ಆಗಿರುವಂತಹ ಹಾಸ್ಪಿಟಲ್ ಅಲ್ಲಿ ಪ್ಯಾಕೇಜ್ ಅನ್ನ ಕೇಳಲಿಕ್ಕೆ ಹೋದ್ರೆ ಅಥವಾ ನಾವು ವೈದ್ಯಕೀಯ ಇದಕ್ಕೆ ಚಿಕಿತ್ಸೆಗೆ ಹೋಗಿದ್ರೆ ಇದು ಇದು ನಡೆಯುವುದಿಲ್ಲ, ಆ ಸಮಯದಲ್ಲಿ ಆಯ್ತು ಮುಗಿತು, ಈಗ ಇದೊಂದು ನಡೆಯುವುದಿಲ್ಲ ಅಂತ. ಆ ಫಲಾನುಭವಿ ಏನ್ ತಪಾಸಣೆ ಮಾಡಿಕೊಂಡು ಇಷ್ಟು ದೊಡ್ಡ ಬುಕ್ಲೆಟ್ ನಲ್ಲಿ ಕಾರ್ಮಿಕ ಸಚಿವರು ಮತ್ತು ಹಿಂದಿನ ಮುಖ್ಯಮಂತ್ರಿಗಳ ಫೋಟೋ ಇಟ್ಕೊಂಡಂತ ಬುಕ್ಲೆಟ್ ತಲೆ ದಿಂಬಿಡಿಯಲ್ಲಿ ಇಟ್ಕೊಂಡು ಮಲ್ತಾನೆ. ಒಂದು ಪಾವಡಿ ಪ್ರಯೋಜನ ರಾಜ್ಯದ ಜನರಿಗೆ ಆಗ್ಲಿಲ್ಲ, 50 ಪೈಸದ ಪ್ರಯೋಜನ ರಾಜ್ಯದ ಜನರಿಗೆ ಆಗ್ಲಿಲ್ಲ. ಅದನ್ನೇ ಮುಂದುವರಿಸಿದ್ದಾರೆ ನಮ್ಮ ಈ ಸರ್ಕಾರದಿಂದ ಸನ್ಮಾನ್ಯ ಸಂತೋಷ್ ಗೌಡ ಅವರು. ಅವರು ಸಹ ವೈದ್ಯಕೀಯ ತಪಾಸಣೆಯನ್ನು ಮಾಡಿಸಿ ಈ ರೀತಿ ಕಾರ್ಮಿಕರ ದುಡ್ಡನ್ನ ಸ್ವಲ್ಪ ಹೋಲ್ ಮಾಡಿದ್ದಾರೆ, ಕಳೆದಿದ್ದಾರೆ, ಕಡಿಮೆ ಆಗಿದೆ ಅಂತ ನಮ್ಮ ನೋಡಲಿಕ್ಕೆ ಗೊತ್ತಾಗ್ತದೆ. ಈ ಸಮಸ್ಯೆ ಎದುರಾಗಿರೋದು ಅವರು ವಿಧಾನಸಭೆಯಲ್ಲಿ ಅಧಿವೇಶನದಲ್ಲಿ ಒಂದು ಮಾತನ್ನ ಸ್ಪಷ್ಟೀಕರಣ ಕೊಡ್ತಾರೆ, ಕಟ್ಟಡ ಕಾರ್ಮಿಕರು ಅತಿ ಹೆಚ್ಚು ನಕಲಿ ಕಾರ್ಮಿಕರು ಸೇರ್ಪಡೆ ಆಗಿದ್ದಾರೆ, ನಮಗೆ ಅಸಲಿ ಕಾರ್ಮಿಕರಿಗೆ ಸೌಲಭ್ಯ ಕೊಡಲು ಸಾಧ್ಯ ಆಗುವುದಿಲ್ಲ, ಎಲ್ಲರಿಗೂ ನಾವು ಈ ಹಣ ಕೊಡ್ತಾ